ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಅತ್ತಿ ಒಳಗೆ ಗೆಜ್ಜಸ್ತ್ರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಹಬ್ಬಗಳು ಲೈನ್ ಬಂತು, ಲೈನಿಂದ ಲೈನು ಹಬ್ಬಗಳು ಬಂತಾನೇ ಇರುತ್ತೆ. ಎಲ್ಲ ಹಬ್ಬಗಳಿಗೂ ಗೆಜ್ಜಸ್ತ್ರ ಬೇಕಾಗುತ್ತೆ, ಬತ್ತಿ ಬೇಕಾಗುತ್ತೆ, ಕಡ್ಡಿ ಬತ್ತಿ, ತುಪ್ಪದ ಬತ್ತಿ ಬೇಕಾಗುತ್ತೆ. ಹೀಗಾಗಿ ನಾನು ಗೆಜ್ಜಸ್ತ್ರ, ತುಪ್ಪದ ಬತ್ತಿ, ಕಡ್ಡಿ ಬತ್ತಿ ಎಲ್ಲ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ನೀರಿಗೆ ಒಂದು ಸ್ಪೂನಷ್ಟು ಹಾಲು ಹಾಕ್ಕೋಬೇಕು. ಹಾಲು ಮಡಿ ಇರುತ್ತೆ ಅಂತ ಇದು ಅಷ್ಟೇ. ಇದು ಕಡ್ಡಿ, ಇದು ಪರ್ಕೆ ಕಡ್ಡಿ, ಊಗು ಇರೋಂಥದ್ದು. ಹಳ್ಳಿಗಳ ಕಡೆ ಬೆಳೀತಾರೆ, ಇಲ್ಲಿ ನಮಗೆ ಅಂಗಡಿಗಳು ಬಾಗಿಲಿನಲ್ಲಿ ಇಕ್ಕಿರ್ತಾರೆ. ಪರ್ಕೆ ಮಾರೋ ಜಾಗದಲ್ಲಿ ತೆಂಗಿನಕಾಯಿ ಪರ್ಕೆನೂ ಇಟ್ಟಿರ್ತಾರೆ. ಇದು ಊಗಿರೋದು ಇರುತ್ತೆ. ಇಂಥದ್ದು ನೀವು ಒಂದು ಕಡ್ಡಿ ತೊಗೊಂಬಂದರೆ ನೀವು ಬತ್ತಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಹತ್ತಿ, ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಹತ್ತಿ. ಇದನ್ನು ಜಡೆ ಹತ್ತಿ ಅಂತ ಹೇಳ್ತಾರೆ, ಇದನ್ನು ಜಡೆ ಹತ್ತಿ ಅಂತ ಹೇಳ್ತಾರೆ. ಇನ್ನು ನಮಗೆ ರೆಡಿ ನಾವು ಇದರಲ್ಲಿ ತೊಗೊಂಬರ್ತೀವಿ, ಗಂದಿಗೆ ಅಂಗಡಿನಲ್ಲಿ ತೊಗೊಂಬರ್ತೀವಿ, ಅದು ಹಾಸ್ಪಿಟ್ಲ್ ಹತ್ತಿನಲ್ಲಿ ಮಾಡಿರ್ತಾರೆ ಅವರು. ಈ ಜಡೆ ಹತ್ತಿನಲ್ಲಿ ಮಾಡಿರಲ್ಲ ಅವರು, ಒದಗೋದಿಲ್ಲ ಅಂದ್ಬಿಟ್ಟು ಇದರಲ್ಲಿ ಮಾಡಲ್ಲ ಅವರು, ಹಾಸ್ಪಿಟ್ಲ್ ಹತ್ತಿನೊಳಗೆ ಮಾಡಿರ್ತಾರೆ, ಆ ಥರದ ಹತ್ತಿ ಒಳಗೆ ಮಾಡಿರ್ತಾರೆ. ನಾವು ಇದು ಶ್ರೇಷ್ಠವಾದ್ದು ಹತ್ತಿ ಅಂದರೆ ಇದರಲ್ಲಿ ನಾವು ಮಾಡಿದ್ದು ಶ್ರೇಷ್ಠ ಜಾಸ್ತಿ. ಅದರಿಂದ ನಾವು ಇದರಲ್ಲಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜಡೆ ಹತ್ತಿ ಅಂದರೆ ನೋಡಿರಿ, ಈ ಥರ ಹತ್ತಿ ಇರುತ್ತೆ, ಇದರೊಳಗೆ ಬೀಜಗಳು ಇರ್ತವೆ ನೋಡಿರಿ, ನೋಡಿರಿ ಬೀಜಗಳು. ಇದು ಬೀಜ ಜಡೆ ಎಣ್ದಂಗೆ ಎಣ್ಕೊಂಬಿಡುತ್ತಿರುತ್ತೆ. ನೋಡ್ರಿ ಇದು ಜಡೆ ಇದ್ದಂಗೆ ಇರುತ್ತೆ, ಇದು ಜಡೆ ಬೀಜ. ಇದನ್ನ ಜಡೆ ಹತ್ತಿ ಅಂತ ಹೇಳೋದು. ಇದನ್ನ ಈ ತರ ಹತ್ತಿ ತಗೊಂಡು ನಾವು ಮಾಡಿದ್ರೆ ತುಂಬಾ ಶ್ರೇಷ್ಠ ಜಾಸ್ತಿ. ಇದ್ರೊಳಗೆ ಧೂಳಿರುತ್ತೆ, ಕಡ್ಡಿ ಕಸ ಎಲ್ಲ ಇರುತ್ತೆ. ಆಮೇಲೆ ಧೂಳು ತುಂಬ ಗಲೀಜಾಗಿ ಮಾಸೋಗಿರೋ ನೋಡಿರಿ, ಇದು ಮಾಸೋಗಿರುತ್ತೆ. ಈ ಥರ ಹತ್ತಿ ಎಲ್ಲ ನಾವು ತೊಗೋಬಾರ್ದು, ಚೆನ್ನಾಗಿ ವೈಟಾಗಿ ನೋಡಿರಿ ಬಿಡಿಸಿದ್ರೆ ನಮಗೆ ನೀಟಾಗಿರಬೇಕು. ಕಡ್ಡಿ ಕಸ ಸಣ್ಣ ಸಣ್ಣ ಕಡ್ಡಿ ಇದ್ದರೂ ಕೂಡ, ಅದು ಕಡ್ಡಿ ಕಸ ಇದ್ರೂ ನಾವು ಅದನ್ನೆಲ್ಲ ತೆಗೆದು ನಾವು ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದೇ ಥರ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ನೋಡಿರಿ. ಇದು ಜಡೆ ನೋಡಿರಿ, ಹೆಂಗೆ ಬಿಡಿಸ್ತೀನಿ ಇವಾಗ. ಈ ಥರ ಜಡೆ ಬಿಡಿಸ್ಬೇಕು. ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, 100 ಗ್ರಾಮ್ ಕೇಳಿದ್ರು ಕೊಡ್ತಾರೆ. ಜಡೆ ಹತ್ತಿ ಬಿಡಿಸಿ ತೋರಿಸ್ತೆ. ಈಗ ನೋಡಿರಿ ಇದು ಗೂಡತ್ತಿ, ಇದು ಒಂದೊಂದೇ ಬೀಜ ಇರುತ್ತೆ, ಒಂದು ಬೀಜಕ್ಕೇ ಗೂಡು ನೋಡಿರಿ, ಒಂದೊಂದೇ ಬೀಜ ಇರುತ್ತೆ ಇದು ನೋಡಿರಿ, ಒಂದೊಂದೇ ಬೀಜ ಇರುತ್ತೆ. ಒಂದೊಂದು ಬೀಜನೇ ಬಿಡಿಸ್ಕೋಬೇಕು ನಾವು, ಈ ಥರ ಬಿಡಿಸ್ಕೋಬೇಕು. ಇದೂ ಶ್ರೇಷ್ಠನೇ, ಒಂದೊಂದು ಬೀಜ ಇರೋದು. ಇನ್ನು ಇನ್ನೊಂದು ಹೂಗು ಹತ್ತಿ ಅಂತ ಇರುತ್ತೆ, ಉಫ್ ಅಂದರೆ ತೂರೋಗ್ಬಿಡುತ್ತೆ, ಆ ಥರದ ಹತ್ತಿ ಎಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಗಂದಿಗೆ ಅಂಗಡಿಗೆ ಹೋದರೆ ಆ ಥರ ಮೋಸ ಮಾಡಲ್ಲ. ಹತ್ತಿ ಗೆಜ್ಜಸ್ತ್ರ ಮಾಡೋ ಹತ್ತಿ ಕೊಡ್ರಿ, ನಾಟಿ ಹತ್ತಿ ಅಂದರೆ ಕೇಳಿದ್ರೆ ಕೊಡ್ತಾರೆ. ನಿಮಗೆ ಜಡೆ ಹತ್ತಿ ಅಂತ ಕೇಳಕ್ಕೆ ಬರಲಿಲ್ಲ ಅಂದರೆ ನಾಟಿ ಹತ್ತಿ ಅಂತ ಕೇಳಿದ್ರೆ ಕೊಡ್ತಾರೆ. 100 ಗ್ರಾಮು 50 ಗ್ರಾಮ್ ಕೂಡ ಕೊಡ್ತಾರೆ. ಇದನ್ನು ಸೋಮವಾರ ದಿವಸ ಹತ್ತಿ ಕೆಲಸ ಮಾಡಬಾರ್ದು, ಆಮೇಲೆ ಮಂಗಳವಾರ ಭಾನುವಾರ ಮಾಡಬಾರ್ದು. ಸೋಮವಾರ ಅತಿ ಶ್ರೇಷ್ಠವಾಗಿ ಮಾಡಲೇಬಾರ್ದು. ಮಂಗಳವಾರ ಭಾನುವಾರನಾದ್ರೂ ಅಕಸ್ಮಾತ್ ಅರ್ಜೆಂಟಿಗೆ ಬೇಕು ಅಂದರೆ ಸ್ವಲ್ಪ ಮಾಡ್ಕೋಬೋದು. ಸೋಮವಾರ ಅಂತೂ ಮುಟ್ಲೇಬಾರ್ದು ಇದನ್ನು ಹತ್ತಿನ. ಈ ಬೀಜಗಳನ್ನ ನಾವು ಬಿಸಾಕ್ಬಾರ್ದು, ಕಸಕ್ಕೆಲ್ಲ ಬಿಸಾಕ್ಬಾರ್ದು. ಇದು ನೀರು ಹಾಕಿ ನೆನೆಸ್ಬಿಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಬೆಲ್ಲ ಬಾಳೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಹಸುಕ್ಕೆ ಕೊಟ್ಟರೆ 100 ಕಾಲ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಸುಖವಾಗಿರೋಂಥ ಕಾಲನ ದೇವರು ಸೃಷ್ಟಿ ಮಾಡಿ ನಮ್ಮ ಕುಟುಂಬಕ್ಕೆ ಕೊಡ್ತಾನಂತೆ. ಆ ಥರ ಜ್ಞಾನದಲ್ಲೈತೆ. ಬೀಜನ ಬಿಸಾಕ್ಬಾರ್ದು, ತುಳಿದಾಡೋ ದಾರಿಗೆ ಹಾಕ್ಬಾರ್ದು. ನಾವು ಹತ್ತಿ ಬಿಡ್ಸೋಕೆ ಕೂತ್ಕೋಬೇಕವ್ರು ಅಷ್ಟೇ, ಓಡಾಡೋ ಜಾಗದಲ್ಲೆಲ್ಲ ಕೂತ್ಕೋಬಾರ್ದು. ಒಂದು ಯಾವುದನ್ನು ಒಂದು ಚಾಪೆ ಹಾಕ್ಕೊಂಡು ಕೂತ್ಕೋಬೇಕು. ಆಮೇಲೆ ಸಂಜೆ 6 ಗಂಟೆ ಆದಮೇಲೆ ಹತ್ತಿ ಮುಟ್ಟಬಾರ್ದು,
ಹತ್ತಿ ಕೆಲಸ ಏನು ಮಾಡ್ಕೋಬಾರ್ದು. ಇವಾಗ ಇದು ಹತ್ತಿನ ಬಿಡಿಸ್ಕೊಳ್ಳೋಣ. ಇದು ಬಿಡಿಸ್ಕೋಬೇಕಾದ್ರೆ ನೋಡ್ರಿ ತುಂಬ ಸುಲಭ ನೋಡ್ರಿ. ಈ ಥರ ಇಲ್ಲಿ ಮೇಲಿವೆ ಎರಡು ಬೆಳ್ಳಲ್ಲಿ ಹಿಂಗೆ ಸಿಕ್ಕಿಸ್ಕೋಬೇಕು. ಇದನ್ನು ಸಿಗಿಸ್ಕೊಂಡು ಇದನ್ನು ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೋಡ್ರಿ ಈ ಥರ ಈ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಿಂಚ್ಕೋಬೇಕು. ನಾವು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರೋವಾಗ ಸ್ಕೂಲಲ್ಲಿ ಹತ್ತಿ ಬಿಡಿಸೋಕ್ಕೆ ಒಂದು ದಿವಸ ಕೊಡೋರು, ಆಮೇಲೆ ಹತ್ತಿ ಕಸ ತೆಗಿಯೋಕ್ಕೆ ಒಂದು ದಿವಸ ಕೊಡೋರು, ಆಮೇಲೆ ತಕ್ಕಡಿ ಕೊಡೋರು. ಅದು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಬಿಟ್ಟರೆ ಇದನ್ನು ಹಿಂಗೆ ಹಿಡ್ಕೊಂಡ್ರೆ ಅದು ದಾರದಂಗೆ ಬರೋದು, ಆಮೇಲೆ ಅದನ್ನು ದಾರ ಸುತ್ತೋದು, ಆ ಥರ ಎಲ್ಲ ಮಾಡಿಸೋರು ಅವಾಗ ಆವಾಗಿನ ಕಾಲದಲ್ಲಿ. ತುಂಬ ಸೂಕ್ಷ್ಮ ಜಾಸ್ತಿ ಹತ್ತಿ ಕೆಲಸ ಮಾತ್ರ ತುಂಬ ಸೂಕ್ಷ್ಮ ಜಾಸ್ತಿ. ನಾವು ಆ ಕೈನಲ್ಲಿ ಕೈಲಿ ಮುಟ್ಟೋದು, ನಾವು ಕೂತ್ಕೊಂಡಿರೋ ಜಾಗದಲ್ಲಿ ಧೂಳು ಎಲ್ಲ ಹತ್ತಿ ಎಲ್ಲ ತೂರ್ಕೊಂಡೋಗಿ ಗಾಳಿನಲ್ಲಿ ಕೂತ್ಕೊಂಡ್ರೆ ಹತ್ತಿ ಎಲ್ಲ ತೂರ್ಕೊಂಡೋಗಿ ನೆಲದಲ್ಲೆಲ್ಲ ಬಿದ್ದರೆ ಆ ಧೂಳೆಲ್ಲ ಹತ್ತಿಗಾಗುತ್ತೆ. ಅದರಿಂದ ಹೇಳ್ತಾ ಇರೋದು ನಾನು, ಇನ್ನೇನಿಲ್ಲ. ಶುಭ್ರವಾಗಿರೋ ಹತ್ತಿಯನ್ನು ನಾವು ದೇವ್ರಿಗೆ ಇಡಬೇಕು. ಅವು ಅದರಲ್ಲಿ ಏನಾರ ಕಸಿ ಕಸ ಕಡ್ಡಿ ಏನಾದ್ರೂ ಇದ್ದರೆ ಅದು ಶಿವನ ಕಣ್ಣಿಗೆ ಮೂರನೇ ಕಣ್ಣಿಗೆ ಬೀಳುತ್ತೆ ಅನ್ನೋದು ತತ್ವಜ್ಞಾನ. ಆವಾಗ ಕಣ್ಣು ಉರಿ ಬರುತ್ತಂತೆ ಶಿವನಿಗೆ. ಅದಕ್ಕೋಸ್ಕರ ಕಸ ಕಡ್ಡಿ ಎಲ್ಲ ತೆಗೆದು ಶುಭ್ರವಾಗಿರೋ ಹತ್ತಿನಲ್ಲಿ ನಾವು ಹತ್ತಿ ಕೆಲಸಗಳು ಏನಾದರೂ ಮಾಡ್ಕೋಬೋದು. ನಟಿಗೆ ಇಷ್ಟು ಹತ್ತಿನೋ ಈ ಥರ ನಿಧಾನವಾಗಿ ಎಲ್ಲ ಬಿಡಿಸ್ಕೊಳ್ಳೋಣ. ನೋಡ್ರಿ ಅಷ್ಟು ಹತ್ತಿ ಬಿಡಿಸಿದ್ದಕ್ಕೆ ಇಷ್ಟು ಹತ್ತಿ ಆಗಿದೆ. ಹೂವಿನ ಥರ ಬಿಡಿಸ್ಬೇಕು ನಾವು, ಗಂಟ್ಲು ಗಂಟ್ಲೆಲ್ಲ ಮಾಡಬಾರ್ದು. ಈ ಥರ ಹೂವು ಥರ ಬಿಡಿಸಿದ್ರೆ ಇಷ್ಟು ಅಷ್ಟೊತ್ತಿಗೆ ಇಷ್ಟು ಆಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ತುಪ್ಪದ ಬತ್ತಿ ಬೇಕಾ, ಗೆಜ್ಜಸ್ತ್ರ ಬೇಕಾ, ಅಥವಾ ಕಡ್ಡಿಗಳು ಬತ್ತಿ ಬೇಕಾ, ನಾವು ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಚಿಕ್ಕದು ಬತ್ತಿ ಮಾಡೋದನ್ನು ತೋರಿಸ್ತೀನಿ. ತುಪ್ಪದ ಬತ್ತಿ ಚಿಕ್ಕದು ತುಪ್ಪದ ಬತ್ತಿ ಮಾಡೋದು ಈ ಥರ ಗಿಂಚ್ಕೋಬೇಕು ನೋಡ್ರಿ. ಈ ಥರ ತೊಗೊಂಡು ಇದನ್ನು ಈ ಥರ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ಇಲ್ಲಿ ಸ್ವಲ್ಪ ಹತ್ತಿನ ನಾವು ಅಂಗೈನಲ್ಲಿ ಹಿಡ್ಕೋಬೇಕು. ಸ್ವಲ್ಪ ನೀರನ್ನ ಹಾಲು ನೀರು ಮಿಕ್ಸ್ ಮಾಡಿರೋದು ತಗೊಂಡು ಈ ಹತ್ತಿ ತಗೊಂಡು ನೋಡ್ರಿ ಈ ಥರ ನಾವು ಮಾಡ್ಕೋಬೇಕು. ಈ ಥರ ನೋಡ್ರಿ ಈ ಥರ ತಿರುಗಿಸಿದ್ರೆ ನೀರು ಕೈ ಇರುತ್ತಲ್ಲ, ಹಾಲು ನೀರು ಕೈ ಮಾಡ್ಕೊಂಡಿರ್ತೀವಲ್ಲ, ಈಸಿಯಾಗಿ ತಿರುಗುತ್ತೆ. ಇದು ಚಿಕ್ಕದು ಬತ್ತಿಗಳು ಇವು ತುಪ್ಪದ ಬತ್ತಿ ನೋಡ್ರಿ. ಈ ಥರ ಮಾಡ್ಕೋಬೇಕು. ಅಕಸ್ಮಾತ್ ಈ ಕಡ್ಡಿ ಏನಾದರೂ ಸ್ಟ್ರೆಂತಾಗಿ ಇಲ್ಲ ಅಂದರೆ ನಾವು ಇನ್ನೊಂದು ಚೂರು ತಗೊಂಡು ಎಲ್ಲಿ ಸ್ಟ್ರೆಂತ್ ಇಲ್ವೋ ಅಲ್ಲಿ ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುಗಿಸಿದ್ರೆ ಸ್ಟ್ರೆಂತ್ ಬಂದ್ಬಿಡುತ್ತೆ ನೋಡ್ರಿ. ಈ ಥರ ತುಂಬ ಸೂಕ್ಷ್ಮೆಯಾಗಿ ಮಾಡಿದ್ರೆ ಈಸಿ ಆಗುತ್ತೆ ನಮಗೆ. ನಮಗೆ ಏನೋ ಕಷ್ಟವೇನೋ ಅದು ಮಾಡೋದು ಅನ್ನೋ ಥರ ನಾವು ಮಾಡಿದ್ರೆ ಕಷ್ಟ ಅಂದರೆ ಕಷ್ಟ ಅಂದರೆ ಕಷ್ಟ ಆಗೋಗುತ್ತೆ. ಈಸಿ ಅಂದ್ಕೊಂಡು ಮಾಡಬೇಕು ನೋಡ್ರಿ. ಎಲ್ಲ ಈಸಿನೇ ನೋಡಿದ್ರಲ್ಲ ಚಿಕ್ಕ ಬತ್ತಿ ಯಾವ ಥರ ಚಿಕ್ಕ ಚಿಕ್ಕದಾಗಿ ಮಾಡೋದು ಅಂತ. ಇದನ್ನೆಲ್ಲ ಹಿಂಗೆ ಒಂದೊಂದೇ ಈ ಥರ ಜೋಡಿಸ್ಬಿಟ್ಟು ಜೋಡಿಸಿರೋ ಬತ್ತಿನ ಹಾಗೇ ಇಟ್ಬಿಟ್ಟು ಅದಕ್ಕೆ ತುಪ್ಪ ಸುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು ಪೂಜೆ ಮಾಡುವಾಗ ಈಸಿಯಾಗಿ ಎರಡೆರಡೇ ಬತ್ತಿ ಎತ್ಕೊಂಡು ಇಡ್ಬೋದು. ಎರಡು ಬತ್ತಿನೇ ಇಡಬೇಕು, ಒಂದು ಬತ್ತಿ ಹಚ್ಚಬಾರ್ದು, ಅದು ಒಂಟಿ ಜೀವನ ಆಗೋಗುತ್ತೆ ಅನ್ನೋದೊಂದು ಪುರಾಣದಲ್ಲಿದೆ. ಒಂದು ಬತ್ತಿ ಹಚ್ಚಿದ್ರೆ ಒಂಟಿ ಜೀವನ ಆಗೋಗುತ್ತೆ ಅನ್ನೋದು ಪುರಾಣದಲ್ಲಿದೆ. ಅದಕ್ಕಿಂತ ಅದಕ್ಕೋಸ್ಕರ ಒಂದು ಬತ್ತಿ ಹಚ್ಚಬಾರ್ದು, ಎರಡು ಜೋಡಿ ಬತ್ತಿನೇ ಹಚ್ಚಬೇಕು ಅನ್ನೋದು ಹೂ ಬತ್ತಿ. ಇದು ತುಪ್ಪದ ಬತ್ತಿ, ಇನ್ನೊಂದು ಸ್ವಲ್ಪ ಅಗಲ ಇರೋದು ತೋರಿಸ್ತೀನಿ. ಈ ಥರ ನೋಡ್ರಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಇನ್ನು ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಳ್ರಿ. ಸ್ವಲ್ಪ ಕೆಳಗಡೆ ಜಾಸ್ತಿ ಬರಬೇಕು. ಈ ಥರ ಮಾಡ್ಕೊಳ್ರಿ. ಇದನ್ನು ಅಷ್ಟೇ, ಕಡ್ಡಿ ಬರಬೇಕು ಇಲ್ಲಿ ಮೇಲೆ. ಎಲ್ಲದಕ್ಕೂ ಎಲ್ಲ ತುಪ್ಪದ ಬತ್ತಿಗೂ ಕಡ್ಡಿಗಳು ಬರಲೇಬೇಕು. ಅಕಸ್ಮಾತ್ ಮಾಡೋವಾಗ ಏನನ್ನ ಒಂದೋ ಎರಡೋ ಸೊಂಟ ಮುರ್ಕೊಂಡಂಗಾದರೆ ಅದಕ್ಕೆ ಸ್ವಲ್ಪ ಈ ಥರ ಹತ್ತಿ ತೊಗೊಂಡು ಅಲ್ಲಿ ಸೊಂಟದ ಹತ್ರ
ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸರಿ ತಿರುಗಿಸಿದ್ರೆ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ. ನೋಡ್ರಿ ಇದು ಇವಾಗ ನೋಡ್ರಿ, ಇದು ತುಪ್ಪದ ಬತ್ತಿ, ಇದು ಒಂಥರ ಹೂವು ಬತ್ತಿ. ಇದು ಗರ್ಭಿಣಿ ಇದ್ದೀರೋ ಅತ್ತಿ ಕೆಲಸ ಮಾಡಬಾರ್ದು. ಅತ್ತಿ ನಾವು ಹಿಂಗೆ ಹಿಂಜೋದು ಎಲ್ಲ ಮಾಡ್ತೀವಲ್ವ, ಇದು ಮಗು ಹಂಗೆ ಹಿಂಜದಂಗೆ ಆಗುತ್ತೆ ಅಂದ್ಬಿಟ್ಟು ಗರ್ಭಿಣಿ ಇದ್ದೀರೋ ಅತ್ತಿ ಮಾಡೋ ಕೆಲಸ ಮಾಡಬಾರ್ದು. ನೋಡ್ರಿ ಇದು ಹೂ ಬತ್ತಿಗಳು, ಇದನ್ನು ಹೂ ಬತ್ತಿ ತಳ ಅಗಲ ಇತ್ತು ಅತ್ತ ಹಿಂಗೆ ಕುಂಡ್ರಸಿದ್ರೆ ಅದು ಕೂತ್ಕೊಳ್ಳುತ್ತಲ್ಲ, ಇದಕ್ಕೆ ಹೂ ಬತ್ತಿ ಅಂತ ಹೇಳ್ತೀವಿ. ಇವಾಗ ನಾವು ಆವಾಗಲೇ ತೋರಿಸಿದ್ದು ಚಿಟ್ಟು ಬತ್ತಿ, ತುಪ್ಪದ ಬತ್ತಿನೇ ಚಿಟ್ಟು ಬತ್ತಿ ಅದು. ಯಾಕೆ ಚಿಕ್ಕ ಚಿಕ್ಕದಾಗಿ ಮಾಡೋದಕ್ಕೆ ಚಿಟ್ಟು ಬತ್ತಿ ಅಂತ. ಇದು ಅಗಲವಾಗಿ ಹೂವು ಥರ ಬರುತ್ತೆ, ಇದು ಅದರಿಂದ ಹೂ ಬತ್ತಿ. ಇದು ಅದು ತುಪ್ಪದ ಬತ್ತಿ, ಇದನ್ನು ದಪ್ಪಗಿರೋ ತುಪ್ಪದ ಬತ್ತಿ. ಇದು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹತ್ತಿ ಹಿಂಚ್ಕೋಬೇಕು, ಹಿಂಗೆ ಹಿಂಚ್ಕೊಂಡು ಇದನ್ನು ಮತ್ತೆ ಇದನ್ನು ತಿರುಗಿ ಹಿಂಚ್ಕೋಬೇಕು. ನಾವು ಹಿಂಚ್ಕೊಂಡಿರೋದನ್ನ ಮತ್ತೆ ಹಿಂಚ್ಕೋಬೇಕು. ಹಿಂಚ್ಕೊಂಡ್ರೆ ಈ ಮಧ್ಯದ ಭಾಗದಲ್ಲಿ ದಪ್ಪ ಬರುತ್ತೆ, ಈ ಸೈಡ್ ತೆಳು ಬರುತ್ತೆ, ಈ ಸೈಡು ತೆಳು ಬರ್ತದೆ. ಈಗ ತೆಳುವಾಗಿರೋ ಸೈಡ್ನ ನಾವು ಹಿಂಗೆ ಹಾಕ್ಕೋಬೇಕು. ನೋಡ್ರಿ ಹಿಂಗೆ ಹಾಕ್ಕೊಂಡ್ರೆ ಈ ಥರ ಹಾಲಲ್ಲೇ ಕೈ ಎತ್ಕೊಂಡು ಈ ಸಂದಿನಲ್ಲಿ ಸಿಗಿಸ್ಕೊಂಡಿರ್ತೀವಿ ಹತ್ತಿನ, ಈ ಹತ್ತಿನ ತಗೊಂಡು ಈ ಥರ ಬತ್ತಿ ಮಾಡ್ಕೊಳ್ಳೋದು. ಹಿಂಗೆ ಇದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಹೂವು ಎಲೆ ಅಡಿಕೆ ದಕ್ಷಿಣೆ ಎಲ್ಲ ತೊಗೊಂಡೋಗ್ತೀವಿ. ಕಡ್ಡಿ ಕರ್ಪೂರನೂ ಈಚೆಗೆ ಹಾಕ್ತಾರೆ ಅವರು, ಒಳಗೆ ಹಚ್ಚಲ್ಲ. ಹೂವನ್ನು ಅಲಂಕಾರ ಮಾಡಿಬಿಟ್ಟಿರ್ತಾರೆ. ತುಪ್ಪದ ಬತ್ತಿನ ಮಾಡಿಕೊಂಡು ತುಪ್ಪದಲ್ಲಿ ನೆನೆಸ್ಕೊಂಡು ಹೋಗಿ ಕೊಟ್ಟರೆ ಅವರು ಮಹಾಮಂಗಳಾರತಿಗೆ ಈ ಥರ ತುಪ್ಪದ ಬತ್ತಿಗಳನ್ನ ಅವರು ಯೂಸ್ ಮಾಡ್ಕೊತಾರೆ. ನೋಡ್ರಿ ಈ ಥರ ದಪ್ಪ ಬತ್ತಿಗಳು ಮಾಡ್ಬೇಕಾರೆ ಮೊದಲು ಎಳೆ ಮಾಡ್ಕೋಬೇಕು. ನೋಡ್ರಿ ಈ ಥರ ಸಣ್ಣಗೆ ಎಳೆ ಮಾಡ್ಕೋಬೇಕು, ಸುಮ್ಮನೆ ಎಳಿತಾ ಇರಬೇಕಷ್ಟೆ. ಎಳಿತಾ ಇದ್ದರೆ ಎಳೆ ಬರುತ್ತದು, ಆಮೇಲೆ ಅದನ್ನು ದಪ್ಪ ಬೇಕೋ ಸಣ್ಣಗೆ ಬೇಕೋ ಆಮೇಲೆ ಮಾಡ್ಕೊಳ್ಳೋಣ. ಮೊದಲು ಈ ಥರ ಎಳಿಬೇಕು ಇದನ್ನು. ನೋಡ್ರಿ ಈ ಥರ ಬಂದಿದೆ. ಇವಾಗ ದೊಡ್ಡ ಬತ್ತಿ ಮಾಡೋಕ್ಕೆ ಫಂಕ್ಷನ್ಗಳಿಗೆಲ್ಲ ನಾವು ದೊಡ್ಡ ಬತ್ತಿ ಹಾಕ್ಬೇಕಲ್ವಾ, ಅವಾಗ ದೊಡ್ಡ ಬತ್ತಿ ಹಾಕೋದಕ್ಕೆ ನೋಡ್ರಿ ಇಷ್ಟು ಶುದ್ಧ ಮಾಡಿಕೊಳ್ರಿ. ದೊಡ್ಡ ದೊಡ್ಡ ದೀಪಸ್ತಂಭ ಇರ್ತವೆ ಅಂಥ ಟೈಮ್ನಲ್ಲಿ ದೊಡ್ಡ ದೊಡ್ಡದಾಗಿ ಉದ್ದುದ್ದ ಮಾಡಿಕೊಂಡ್ರೆ ಇದು ಇನ್ನೂ ಸ್ವಲ್ಪ ಉದ್ದು ಕೆಳಿಬೋದು. ಇದನ್ನು ನೋಡ್ರಿ ಈ ಥರ ಉದ್ದು ಕೆಳಿಬೋದು ಮಾಡಿಬಿಟ್ಟು ಇದು ತೆಗೆದು ಬಿಸಾಕೋಣ. ಇದು ಕಡ್ಡಿ ಮಾತ್ರ ತಗೊಳ್ಳೋಣ. ಮೇಲಿಟ್ಕೋಬೇಕು, ದಪ್ಪ ಬಂದಿರೋದು ನಾವು ಹಿಡ್ಕೋಬೇಕು, ದಪ್ಪದ ಕಡೆ ಹಿಡ್ಕೋಬೇಕು, ಸಣ್ಣದ ಕಡೆ ನಾವು ಹಿಂಗೆ ಹಿಡ್ಕೋಬೇಕು. ಹಿಡ್ಕೊಂಡು ಹಿಂಗೆ ಸುರುಳಿ ಹಿಂಗೆ ಸುತ್ತಿದ್ರೆ ನೋಡ್ರಿ ಈ ಥರ ಸುತ್ತಿದ್ರೆ ಹಿಂಗೆ ಅದುಮ್ಕೊಂಡು ಹಿಂಗೆ ಎಳಿಯೋದು. ನೋಡ್ರಿ ದಪ್ಪದು ಕಡ್ಡಿ ಬಂತು ಮತ್ತು ಈ ಥರ ಇಟ್ಕೊಳ್ರಿ. ನೋಡ್ರಿ ಈ ಥರ ಇದು ಸುರುಳಿ ನಾವು ಹಿಂಗೆ ಸುತ್ತಕೊಂಡು ಹೋದರೆ ಕೈ ಇದು ಈ ಕೈನಲ್ಲೂ ಬಿಗ್ಗೆಗೆ ಇಟ್ಕೋಬಾರ್ದು, ಸುಮ್ಮನೆ ಲೂಸ್ ಇಟ್ಕೋಬೇಕು. ನೋಡ್ರಿ ಅಲ್ಲಿ ಕಡ್ಡಿ ತಿರುಗ್ತಾ ಇರ್ಬೇಕು ಇಲ್ಲೂ. ನೋಡ್ರಿ ಹೆಂಗೆ ತಿರುಗುತ್ತದು ಕಡ್ಡಿ, ತಿರುಗಾಕಿ ಬಿಟ್ಬಿಡ್ಬೇಕು. ನೋಡ್ರಿ ಈ ಥರ ಕಡ್ಡಿ ಚಿಕ್ಕ ಚಿಕ್ಕದು ಅಂದರೆ ಇಷ್ಟಿಷ್ಟೇ ಸಾಕು. ನೋಡ್ರಿ ಅಷ್ಟು ಹಿಂಗೆಲ್ಲ ಕಿತ್ತಾಕೊಂಬಿಟ್ರಿ ಹಿಂಗೆ ಹೊಸಿಯಕ್ಕೆ ಈಸಿ ಆಗುತ್ತೆ ನಿಮಗೆ ಈ ಥರ. ಇದನ್ನು ಅದುಮ್ಕೋಬೇಕು, ಹಿಂಗೆ ಎಳ್ಕೋಬೇಕು. ಅದು ಚಿಕ್ಕ ಕಡ್ಡಿ ಬತ್ತಿ ಆಯಿತು. ಕಡ್ಡಿ ಕೈನಲ್ಲಿ ಹಾಕ್ಕೊಳ್ರಿ, ಒಂದು ಸ್ವಲ್ಪ ಇದನ್ನು ತೇವ ಮಾಡಿಕೊಳ್ರಿ. ಈ ಥರ ತೇವ ಮಾಡಿಕೊಂಡು ನೋಡಿರಿ ಈ ಥರ ಕೈ ಮೇಲೆ ಹಾಕ್ಕೊಂಡು ಈ ಥರ ವಸ್ತ್ರ ನೋಡ್ರಿ ಈಸಿಯಾಗಿ ಬಂತು.
ನಿಮಗೆ ಕಡ್ಡಿ ಸಿಕ್ಕಲಿಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಬತ್ತಿನ. ಫಂಕ್ಷನ್ಗಳಿಗೆ ದೊಡ್ಡ ದೊಡ್ಡ ದೀಪಸ್ತಂಭಗಳಿಗೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾನು ಇಷ್ಟು ದಾರನ ಇದರಿಂದ ಮಾಡ್ಕೊತ ಇದ್ದೀನಿ. ಇನ್ನೂ ಸ್ವಲ್ಪ ಮಾಡ್ಕೊತೀನಿ. ಎಳೆಯೋದು ಮಾಡ್ತಾ ಇರೋದಷ್ಟೇ. ನೀರಿನಲ್ಲಿ ಎದ್ದುಕೊಂಡು ಹಾಲಿನಲ್ಲಿ ಕೈನ ದಪ್ಪ ಏನನ್ನ ಬಂದರೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಎಳಿತಾ ಇರೋದಷ್ಟೇ. ನೋಡ್ರಿ, ಇವಾಗ 51 ಎಳೆ ಮಾಡ್ತೀನಿ. 1, 2, 3, 4, 5, 9, 10, 100, 101, 101 ಅಥವಾ 108, ನಮ್ಗೆ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಇಷ್ಟಕ್ಕೆ 101ಕ್ಕೆ ನಾನು ಕಟ್ ಮಾಡ್ಕೊತ ಇದ್ದೀನಿ. ಇವಾಗ ವಾಪಸ್ ಬಂದು ಇಲ್ಲಿ ಕಟ್ ಮಾಡ್ಕೊತೀನಿ. ಇವಾಗ ಇದನ್ನು ದಾರನ ಗಂಟು ಹಾಕ್ಕೋಬೇಕು. ಅದನ್ನು ಈ ಥರ ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಇವಾಗ ನಾವು ಇಲ್ಲಿ ಕೆಳಗಡೆ ಕಟ್ ಮಾಡ್ಕೋಬೇಕು. ನೋಡ್ರಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಸುತ್ಕೋಬೇಕಿಲ್ಲಿ ದಾರನ. ದಾರ ಗಟ್ಟಿ ಮಾಡ್ಕೊಂಡಿದ್ದನ್ನು ಸ್ವಲ್ಪ ಇಲ್ಲಿ ಮೇಲೆ ಕಂಟಕ್ಕೂ ಸುತ್ತಿದ್ದೀನಿ. ಈಗ 101 ಎಳೆ ಇದಾಯಿತು. ಅಂದರೆ ಇವಾಗ ನಾವು ಮಧ್ಯೆ ಕಟ್ ಮಾಡಿರೋದ್ರಿಂದ ಒಂದು ಈ ಕಡೆ ಒಂದೆಳೆ, ಈ ಕಡೆ ಒಂದೆಳೆ ಜೋಡಿ ಜೋಡಿ ನಾವು ಹಚ್ಚಿದಂಗೆ ಆಗುತ್ತೆ. ಜೋಡಿ ಈ ಕಡೆ 101 ಎಳೆ ಐತೆ, ಈ ಕಡೆ 101 ಎಳೆ ಐತೆ. ಅದರಿಂದ ಜೋಡಿ ಒಳಗೆ ನಾವು ಹಚ್ಚಿದಂಗೆ ಆಯಿತು. ಒಂಟಿ ಬತ್ತಿನೂ ನಾವು ಹಚ್ಚಿದಂಗಿಲ್ಲ. ಅದರಿಂದ 101 ಎಳೆ ಇದು ಈ ಥರ ಮಾಡೋದು. ಇದು ಕಾರ್ತಿಕ ಪೌರ್ಣಮಿನಲ್ಲಿ, ಕಾರ್ತಿಕ್ ಸೋಮವಾರದಲ್ಲಿ, ಶ್ರಾವಣ ಮಾಸದಲ್ಲಿ, ನಮ್ಮ ಮನೆ ದೇವ್ರುಗಳು ವ್ರತ ದಿವಸ ಇಂಥ ಟೈಮ್ನಲ್ಲಿ ಇದನ್ನು ಒಂದು ದೀಪದಲ್ಲಿಟ್ಬಿಟ್ಟು, ನಂದಾ ದೀಪದಲ್ಲಿಟ್ಟು ತುಪ್ಪ ಹಾಕ್ಬಿಟ್ಟು ಇದನ್ನು ಹಚ್ಚಿದ್ರೆ ಉರಿತನೇ ಇರುತ್ತೆ ಸಾಯಂಕಾಲದವರೆಗೂ. 101 ಎಳೆ ದಾರ ಹಚ್ಚಿದ್ರೆ ತುಂಬ ಶ್ರೇಷ್ಠ, ತುಂಬ ಪವಿತ್ರ, ನಮ್ಮ ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಈ ಬತ್ತಿ ಒಳಗೆ ಮಹಿಮೆ ಜಾಸ್ತಿ ಇದೆ. ಇದು 21 ಸುತ್ತಿದ್ದೀನಿ. ಸುತ್ತಿ ಇದಕ್ಕೆ ಗಂಟು ಹಾಕಿದ್ದೀನಿ. ಗಂಟು ಹಾಕಿ ಕರೆಕ್ಟಾಗಿ ಬರುತ್ತೆ. ನೋಡ್ರಿ, ಇದು 21 ಬತ್ತಿದು. ಇದು 21 ಬತ್ತಿ. ಇನ್ನು 51 ಬತ್ತಿದು ನಿಮಗೆ ಸಪ್ತದಾರದಲ್ಲಿ ಕೂಡ ಮಾಡ್ಬೋದು. ಸಪ್ತದಾರದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ 51 ಬತ್ತಿದು. ನೋಡ್ರಿ, ಇದು ದಾರ ಇನ್ನು ಸ್ವಲ್ಪ ಮಿಕ್ಕಿದೆ, ಇದರಲ್ಲೂ ತೋರಿಸ್ಬಿಡ್ತೀನಿ. ಇವಾಗ ನಾವು ಡೈಲಿ ಯೂಸ್ಗೆ ಬತ್ತಿಗಳನ್ನ ಹಾಕೋದಕ್ಕೆ ಟೈಮ್ ಇರಲ್ಲ ಅಂತ ಕೆಲವರು ಅಂತಾರೆ. ಅಂಥವ್ರು ಈ ಥರ ಮಾಡ್ಕೊಂಡ್ರೆ ನೋಡ್ರಿ, ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಈ ಥರ ಮಾಡ್ಕೊಂಡು ಎರಡು ಎಳೆ ಹಾಕ್ಕೊಂಬಿಟ್ರೆ ನೋಡ್ರಿ ಈ ಥರ ನೀಟಾಗಿ ಬಂದ್ಬಿಡುತ್ತೆ. ಇದು ಒಂದಿಷ್ಟುದ್ದ ಹಾಕ್ಕೊಂಡ್ರು ನೀವು ನೋಡ್ರಿ, ಇಷ್ಟುದ್ದ ಬೇಕಾದ್ರೆ ನೀವು ಹಿಂಗೆ ಪೋಣಿಸ್ಕೊಂಬಿಟ್ರೆ ಇದಕ್ಕೆ ಬತ್ತಿ ಹಾಕೋದಕ್ಕೆ ಬತ್ತಿನ ನೀವು ಈ ಥರನೂ ಹಾಕ್ಕೋಬೋದು ನೀವು.